ತನ್ನ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ನ ಘೋಷಣೆ ಮಾಡಿದೆ ಬಿಜೆಪಿ ಆದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿದೆ ಮೂವರು ಘಟಾನುಘಟಿಗಳ ನಡುವೆ ಬೆಳಗಾವಿಯಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಹಾಗೆ ಮುರುಗೇಶ್ ನಿರಾಣಿಯವರ ಹೆಸರು ಬರ್ತಾ ಇತ್ತು ಚಿಕ್ಕೋಡಿಯಲ್ಲಿ ಟಿಕೆಟ್ ಮಿಸ್ ಆಗ್ತಾ ಇದ್ದ ಹಾಗೆ ರಮೇಶ್ ಕತ್ತಿಯವರು ಕೂಡ ಬೆಳಗಾವಿ ಟಿಕೆಟ್ ರೇಸ್ಗೆ ಎಂಟ್ರಿ ಆಗಿದ್ದಾರೆ ಮಂಗಳ ಅಂಗಡಿ ಬದಲಾಗಿ ಮೂವರ ಹೆಸರು ಸದ್ಯ ಮುನ್ನಲೆಯಲ್ಲಿದೆ ಯಾರಿಗೆ ಮನೆ ಹಾಕುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಸದ್ಯ ಮನೆ ಮಾಡಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರು ಪೆಂಡಿಂಗ್ ಇಟ್ಟಿರುವಂತಹ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಒಂದು ಮಂಗಳ ಅಂಗಡಿಯವರು ಹಾಲಿ ಸಂಸದೆ ಬಟ್ ಅವರ ಬದಲಾಗಿ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ತಾರ ಮುರುಗೇಶ್ ನಿರಾಣಿ ಅವರಿಗೆ ಕೊಡ್ತಾರ ಅಥವಾ ರಮೇಶ್ ಕತ್ತಿ ಅವರಿಗೆ ಕೊಡ್ತಾರ ಸದ್ಯದ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಗಡ್ಡಿ ನೀಡ್ತಾ ಹೋಗ್ತಾರೆ ಶ್ರೀಕಾಂತ್ ಐದು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿಲ್ಲ ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನ ಸೆಳೆಯುವುದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೂರು ಜನ ಇದ್ದಾರೆ ರೇಸ್ನಲ್ಲಿ ಯಾರಿಗೆ ಸಾಧ್ಯತೆ ಹೆಚ್ಚು ಅಭ್ಯರ್ಥಿಯಾಗೋಕೆ ಅಂತ ಹೇಳಿ ನೋಡಿ ವಿದ್ಯಾ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಏನಿದೆ ಆ ಟಿಕೆಟ್ ಈಗ ಭಾಳಷ್ಟು ಕಗ್ಗಂಟಾಗಿ ಉಳಿದಿದೆ ಯಾಕಂತಂದರೆ ಸಹಜವಾಗಿ ಏನಂತಂದ್ರೆ ಎಲ್ಲರೂ ಭಾವಿಸಿಕೊಂಡಿದ್ದರು ಈ ಬಾರಿ ಮತ್ತೆ ಏನಂತಂದರೆ ಮಂಗಲಾ ಅಂಗಡಿ ಅಂದರೆ ದಿವಂಗತ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಏನಿತ್ತು ಅದೆಲ್ಲವೂ ತಲೆ ಕೆಳಗಾಗಿದೆ ಈಗ ಸ್ಪಷ್ಟವಾಗಿ ಗೊತ್ತಾಗಿರೋದೇನಂತಂದರೆ ಮಂಗಲಾ ಅಂಗಡಿಯವರಿಗೆ ಹಾಲಿ ಸಂಸದೆ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಕೈ ತಪ್ಪೋದು ನೂರಕ್ಕೆ ನೂರಷ್ಟು ಸತ್ಯ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ ಇದೀಗ ಬಂದಂಥ ಬೆಳವಣಿಗೆ ಏನಂತಂದರೆ ಇದೀಗ ಬೆಳಗಾವಿಯಲ್ಲಿ ನಡೆದಂಥ ಬೆಳಗ್ಗೆಯಿಂದ ನಡೀತಕ್ಕಂಥ ಘಟನೆ ಏನು ಅಂತಂದರೆ ಏನು ಟಿಕೆಟ್ ಮಿಸ್ ಆಗತ್ತೆ ಅನ್ನೋ ಒಂದು ವಿಚಾರ ತಿಳಿದಂಥ ಸಂಸದೆ ಮಂಗಲಾ ಅಂಗಡಿಯವರ ಕುಟುಂಬ ಸದಸ್ಯರು ಈಗ ದೆಹಲಿಯತ್ತ ದೌಡಾಸ್ತಾ ಇದ್ದಾರೆ ಪ್ರಮುಖವಾಗಿ ಬೆಳಗ್ಗೆ ಇವರು ವಿಮಾನದ ಮೂಲಕ ಏನಂತಂದರೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಕೊನೆಯ ಕಸರತ್ತಾಗಿ ಏನಂತಂದ್ರೆ ಟಿಕೆಟ್ ಉಳಿಸ್ಕೊಳ್ಳಿಕ್ಕೆ ಎಲ್ಲಿ ಒಂದು ಪ್ರಯತ್ನವನ್ನ ಅಂಗಡಿ ಕುಟುಂಬ ಮಾಡ್ತಾ ಇದೆ ಇದರ ನಡುವೆ ಏನಂತಂದ್ರೆ ಮೂರು ಹೆಸರುಗಳಿಗೂ ಈಗ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಒಂದು ವೇಳೆ ಮಂಗಲ ಅಂಗಡಿಯವರಿಗೆ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದೆ ಆದ್ರೆ ಸಹಜವಾಗಿ ಏನಂತಂದ್ರೆ ಮೂರು ಜನರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಒಂದು ಏನಂತಂದ್ರೆ ಅಂಗಡಿ ಕುಟುಂಬದ ಬೀಗರಾಗಿರುವಂತ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ ಅನ್ನ ತೋರೆದು ಮತ್ತೆ ಬಿಜೆಪಿಯನ್ನ ಸೇರುವಂಥ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕಿದ್ರು ಅಂತೇಳಿ ಚರ್ಚೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಹಾವೇರಿ ಮತ್ತು ಏನು ಹುಬ್ಬಳ್ಳಿ ಧಾರವಾಡ ಏನು ಲೋಕಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿಲ್ಲ ಹಾಗಾಗಿ ಸಹಜವಾಗಿ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಇದರ ನಡುವೆ ಮತ್ತೊಂದು ವಿಚಾರ ಏನು ಅಂತಂದರೆ ಪ್ರಬಲವಾಗಿ ರಮೇಶ್ ಕತ್ತಿ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಅನ್ನು ಕೇಳಿದ್ರು ಅಲ್ಲೂ ಸಹ ಏನಂತಂದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು ಹಾಗಾಗಿ ಸಹಜವಾಗಿ ಅವರು ಅವರಿಗೂ ಸಹ ಏನಂತಂದರೆ ಬೆಳಗಾವಿ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಬೆಳಗಾವಿಯಲ್ಲಿ ನಡೀತಾ ಇದೆ ಇದರ ಜೊತೆಗೆ ಏನಂತಂದ್ರೆ ಮತ್ತೊಂದು ಪ್ರಮುಖ ಹೆಸರು ಅಂತಂದರೆ ಅದು ಏನಂತಂದರೆ ಮುರುಗೇಶ್ ನಿರಾಣಿ ಪಕ್ಕದ ಬಾಗಲಕೋಟೆ ಜಿಲ್ಲೆಯವರು ಪ್ರಬಲ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರುವಂಥರು ಅವರು ಏನಂತಂದ್ರೆ ಬೆಳಗಾವಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಹಳಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ರು ತೀವ್ರ ವಿರೋಧದ ನಡುವೆಯೂ ಸಹ ಏನಂತಂದರೆ ಅವರು ಬೆಳಗಾವಿಯ ಟಿಕೆಟನ್ನು ಪಡೆದುಕೊಳ್ಳಿಕ್ಕೆ ಎಲ್ಲಿಲ್ಲದ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ಏನಂತಂದರೆ ದೆಹಲಿಯಲ್ಲಿ ಅವರು ಸಹ ಬೀಡುಬಿಟ್ಟಿದ್ದಾರೆ ಹೀಗಾಗಿ ಸಹಜವಾಗೇ ಮುರುಗೇಶ್ ಅವರಿಗೆ ಬೆಳಗಾವಿ ಟಿಕೆಟ್ ಸಿಗುತ್ತಾ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಈ ಮೂವರಲ್ಲಿ ಈಗ ಭಾಳಷ್ಟು ಪೈಪೋಟಿ ಏರ್ಪಟ್ಟಿದೆ ಮೂರರಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಈಗ ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಈ ಮೂವರು ಸಹ ಘಟಾನುಘಟಿ ನಾಯಕರು ಜಾತಿ ಮತ್ತು ಪ್ರಭಾವವನ್ನು ಮುಂದಿಟ್ಕೊಂಡು ಲಾಬಿಯನ್ನು ನಡೆಸ್ತಾ ಇರುವಂತದ್ದು ಹಾಗಾಗಿ ಸಹಜವಾಗಿಯೇ ಈಗ ಏನು ಕಗ್ಗಂಟು ಏರ್ಪಟ್ಟಿದೆ ಅದು ಏನಂತಂದ್ರೆ ಈ ಮೂವರಲ್ಲಿ ಒಬ್ಬರಿಗೆ ಏನಂತಂದ್ರೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಬೆಳಗಾವಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ವಿದ್ಯಾ ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮ ಡೀಟೇಲ್ಸ್ಗೆ